ರೂಪಾಯಿ ಹಾಕಿದ ತಕ್ಷಣ ಭಿಕ್ಷುಕನಿಗೆ ಕಾಲರೆತ್ತಿ ನಾವು ಮಾತಾಡ್ತೀವಿ. ಬಟ್ ಇವತ್ತು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಕ್ಕಂಥ ಒಂದು ವಿಚಾರನ ವಿಷಯನ ಅಂತರಾಳದಿಂದ ನಾನು ಗೆದ್ದಿದ್ದೀನಿ, ನಾನು ದುಡ್ಡು ಮಾಡ್ತಾಯಿದ್ದೀನಿ, ನೀವು ದುಡ್ಡು ಮಾಡಿ ಅಂತ ತಿಳಿಸ್ಕೊಟ್ಟಂಥ ಕರ್ನಾಟಕದ ಏಕೈಕ ಲೀಡರ್ ಅಂತ ನಾನು ಅನ್ಕೊತೀನಿ. ಏಕೈಕ ಲೀಡರ್ ಮಿಸ್ಟರ್ ಮನಸ್ಸರ್ಗೆ ನಿಮ್ಮೊಂದು ಅದ್ದೂರಿ ಚಪ್ಪಾಳ ಮುಖಾಂತರ. He was excellent. ಇಲ್ಲಿ ಬಂದ ಮೇಲೆ ಕಾನ್ಸೆಪ್ಟ್ಸ್ ತುಂಬಾನೇ ಕ್ಲಿಯರ್ ಆಗಿದೆ, ಬಹಳ ಕಾನ್ಫಿಡೆನ್ಸ್ ಇದೆ. ಮುಂಚೆ ಇದ್ದಿದ್ದ ಫಿಯರ್ ಈಗಿಲ್ಲ. ಟಿ ಡಿ ಅಕಾಡೆಮಿ ಗುಡ್ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ಬೋದು. ಸೊ ಎ ಬಿ ಸಿ ಡಿ ಕೂಡ ಗೊತ್ತಿರಲಿಲ್ಲ ಟ್ರೇಡಿಂಗ್ ಅಲ್ಲಿ ಏನು ಅಂತ. ಸೊ ಇಲ್ಲಿ ಬಂದು ಒಂದು ಮಟ್ಟಿಗೆ ಎಲ್ಲ ಕಲ್ತಿದ್ದೀನಿ. ನಮ್ಮ ಮಾರ್ಕೆಟಲ್ಲಿ ದುಡ್ಡು ಮಾಡೋದೊಂದೇ ಅಲ್ಲ, ನಮ್ಮ ಇನ್ವೆಸ್ಟ್ಮೆಂಟ್ನ ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಬಂದು ಕಲ್ತಿದೆ. ಹೆಡ್ಜಿಂಗ್ ಮುಖಾಂತರ ಟಿ ಡಿ ಅಕಾಡೆಮಿಗೆ ಬಂದರೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ, ನಿಮ್ಮ ಕೆರಿಯರ್ನ ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ. ನಾವು ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ ದುಡ್ಡು ಇವತ್ತು ಇರುತ್ತೆ ಹೋಗುತ್ತೆ, ಬಟ್ ಆದರೆ ಅವ್ರು ಕಳ್ಸ್ಕೊಟ್ಟಿರೋ ವಿದ್ಯೆ ಮಾತ್ರ ನಾವು ಸಹಾಯ ತನಕ ನಾವು ಯೂಸ್ ಮಾಡ್ಕೋಬೋದು. ಐ ಥಿಂಕ್ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಭರವಸೆ ಇದೆಯಾ ದುಡ್ಡು ಮಾಡ್ತೀವಂತ? ಸೊ ಭರವಸೆ ಅಂತೂ ಇದೆ, ದುಡ್ಡು ಮಾಡ್ತೀರ. ಬಟ್ ಏನಂದರೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಆಲ್ವೇಸ್. ಸೊ ನಾವು ನಿಮಗೋಸ್ಕರ 3 ಡೇಸ್ ಕೊಟ್ಟಿದ್ದೀವಿ, ನೀವು ನಮಗೋಸ್ಕರ ಜಸ್ಟ್ ಒಂದು 5 to 10 minutes ಕೊಡಿ. ಏನು ಅನಿಸ್ತು ಈ ಪ್ರೋಗ್ರಾಮ್, ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಸೊ ಇದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ. ಯಾಕೇಳಿ ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅನ್ನೋದು ಇನ್ನೂ ಮರಿಚಿಕೆ ಆಗೇ ಉಳಿದಿದೆ. ಟ್ರೇಡಿಂಗ್ ಅಂದ್ರೇ ಭಯ ಪಡ್ತಾರೆ. ಅದೇ ಗುಜರಾತಲ್ಲಿ ಟ್ರೇಡಿಂಗ್ ಅಂದರೆ ಓ ಟ್ರೇಡಿಂಗ್ ಚಿಕ್ಕ ಮಗುನೂ ಹೇಳ್ತದೆ, ರಿಲಯನ್ಸ್ಗೆ ಶೇರ್ ಲೇಲೋ ಅಂತಾರೆ, ಟಾಟಾಕ ಶೇರ್ ಮೇ ಖರೀದೋ ಅಂತ. ಸೊ ಅಲ್ಲಿರೋ ಅಂಥ ವೈಬ್ ಇಲ್ಲಿ ಬರಬೇಕಂದ್ರೆ ನಾವೆಲ್ಲ ಚೇಂಜ್ ಆಗಬೇಕು, ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಸೊ ಎಷ್ಟೋ ಜನ ನಿಮ್ಮ ಫ್ರೆಂಡ್ಸು ಮನೆಯಲ್ಲೇ ಕೂತ್ಕೊಂಡು 10 ಲಕ್ಷ ಕಳ್ಕೊತ ಇದ್ದಾರೆ, ಗೊತ್ತಿಲ್ದಿರ. ಈ ಒಂದು ಫೀಡ್ಬ್ಯಾಕಿಂದ ಅವ್ರಿಗೆ ಒಂದು ಹೆಡ್ಜಿಂಗ್ ಕಲಿಬೇಕು ಅಂತ ಒಂದು ಹುಮ್ಮಸ್ಸು ಬರಬೇಕು. ಸೊ ನಿಮ್ಗೇನು ಅನಿಸ್ತು ಫ್ರ್ಯಾಂಕ್ ಒಪಿನಿಯನ್ನ ನಮ್ಮ ಯೂಟ್ಯೂಬ್ ಮುಂದೆ ನೀವು ಹೇಳ್ಬೋದು. ಎಲ್ಲರೂ ನಮಸ್ಕಾರ, ನಾನು ಮೈಸೂರಿಂದ ಬಂದಿದ್ದೀನಿ. ತುಂಬ ಜನ ತುಂಬ ಊರಿಂದ ಬಂದಿದ್ದೀರಿ, ಈಶ್ವರ್ ಅಂತೇಳಿ ಪರಿಚಯ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದು, ಆಲ್ರೆಡಿ ಒಂದು 5 ಲಕ್ಷ ಕಳ್ಕೊಂಡ್ಮೇಲೆ ಇಲ್ಲಿಗೆ ಬಂದಿರೋದು ಕಲೀಲಿಕ್ಕೆ. ಬೇರೆ ಏನು ಹೇಳಿದ್ರು ಅಕೌಂಟ್ದು, ಏನು ಹೇಳಿದ್ರು ಒಂದು ಅಕೌಂಟ್ನ ಇನ್ನೊಬ್ಬರಿಗೆ ಕೊಟ್ಟು ಮಾಡಿಕೊಡಿ ಅಂತೇಳಿ. ಆ ಥರ ಮಾಡಿ ಕಳ್ಕೊಂಡು ಆದಮೇಲೆ ಅವರು ಕಲೀಲಿಕ್ಕೆ ಆಗಲ್ಲ ನಿಮ್ಮ ಕೈಲಿ ಅಂತ ಹೇಳಿದ್ರು. ಯಾಕೆ ಕಲೀಲಿಕ್ಕೆ ಆಗಲ್ಲ ಅಂತ ಒಂದು ಚಾಲೆಂಜಾಗಿ ತೊಗೊಂಡು ಬಂದಿದ್ವಿ, ಹೌದಲ್ವಾ? ಇಲ್ಲಿರೋರು ಕೂಡ ನಾವೆಲ್ಲ ಕೂಡ ಒಂದು ಚಾಲೆಂಜಾಗೇ ಬಂದಿರೋದು, ರೈಟ್ ಅವ್ರ? ಯಾಕೆಂದರೆ ತುಂಬ ಜನ ನೋವುಗಳನ್ನು ಅನುಭವಿಸಿದ್ದೀವಿ, ಫೈನಾನ್ಷಿಯಲಿ ಮೆಂಟಲಿ ಟಾರ್ಚ್ ಆಗಿದ್ದೀವಿ. ಯಾಕೆ ಟಾರ್ಚರ್ ಥರ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಎಷ್ಟು ನಾವು ಇವ್ರು ಮೇಡಮ್ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಏಜಲ್ಲಿ ಬಂದು ಕಲಿಯೋದು ತುಂಬ ಕಷ್ಟ, ಮನೆಯವ್ರು ಬಿಡಲ್ಲ. ಬಟ್ ಆದರೂ ಕೂಡ ಕಲಿಬೇಕು ಅಂತ ಬಂದಿದ್ದೀವಿ, ನಾವೆಲ್ಲ ಕಲಿಬೇಕು ಅಂತ ಬಂದಿದ್ದೀವಿ. ಕಲೀಲಿಕ್ಕೆ ನಮ್ಗೊಂದು ದಾರಿ ತೋರಿಸ್ಕೊಟ್ಟಿರ್ತಕ್ಕಂಥ ಟಿ ಡಿ ಐಗೆ ಮತ್ತೊಮ್ಮೆ ಮೊಗದೊಮ್ಮೆ ನಿಮ್ಮ ಅಂತರಾಳದ ಮನಸ್ಸಿಂದ ಸರ್. ಯಾಕೆಂದ್ರೆ ನಾವು ದುಡ್ಡು ಕೊಟ್ಟಿರ್ಬೋದು, ದುಡ್ಡು ಕೊಟ್ಟರೆ ಹೊರಗಡೆ ಟ್ರೈನಿಂಗು ಆನ್ಲೈನ್ಲು ಕೂಡ ಕೊಡ್ತಾರೆ. ಬಟ್ ಫಿಸಿಕಲಾಗಿ ಕೂತ್ಕೊಂಡು ಇಷ್ಟು ಮಟ್ಟಿಗೆ ಅರ್ಥ ಮಾಡ್ತಿರ್ತಕ್ಕಂಥ ಅವರ್ ಗ್ರೇಟ್ ಲೀಡರ್ ಮಿಸ್ಟರ್ ಮನೋಜ್ ಸರ್ಗೆ ಒಂದು ಅದ್ದೂರಿ ಚಪ್ಪಾಳೆ ಮುಖಾಂತರ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ನಾಳೆ ಕೋಟ್ಯಾಧಿಪತಿ ಆಗ್ಬೋದು, ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗ್ಬೋದು, ಬಟ್ ಒನ್ ಟೈಮ್ ಒಂದು ದಿನ ಆ ವ್ಯಕ್ತಿನ ನೆನೆಸ್ಕೊಳ್ಳಿ, ನೆನೆಸ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಅಂತೇಳಿ. ಯಾಕೆಂದರೆ ನಾನು ಅಷ್ಟೇ, ಯಾಕೆಂದರೆ ತಂದೆ ತಾಯಿ ಒಂದು ಜೀವನ ಕೊಡ್ತಾರೆ, ಬಟ್ ಮರುಜೀವನ ಸೃಷ್ಟಿಕರ್ತ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಫೈನಾನ್ಷಿಯಲಿ ಫ್ರೀಡಮ್. ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ಕೂಡ ಒಬ್ಬ ವ್ಯಕ್ತಿ ಕಲೀಲಿಕ್ಕೆ ಅಂತ ಬಂದವನು. ನಿಮ್ಮ ಹತ್ರ ಆಸಕ್ತಿ ಇದೆಯಾ, ಟೈಮ್ ಇಲ್ವಾ, ಟೈಮ್ ಮಾಡ್ಕೊಳ್ಳಿ ಸರ್. ಯಾಕೆಂದರೆ ಟೈಮ್ ಈಸ್ ಈಕ್ವಲ್ ಟು ಮನಿ ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಮನಿ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಮನಿ ನಿಮ್ಮ ಹತ್ರ ಇತ್ತು ಅಂದರೆ ನಿಮ್ಮ ಟೈಮ್ನ ನೀವು ಖರೀದಿ ಮಾಡ್ಬೋದು ಅನ್ನೋದನ್ನು ಕೂಡ ಇವತ್ತು ಈ ವ್ಯಕ್ತಿ ತೋರಿಸಿದ್ದಾರೆ. ನಿಮ್ಗೆ ಅನುಕೂಲ ಇದೆಯಾ, ದಯವಿಟ್ಟು ಬಂದು ಈ ಒಂದು ಟಿ ಡಿ ಅಕಾಡೆಮಿಯಲ್ಲಿ ವಿಚಾರಿಸಿ ಅದು ಹೇಗಿದೆ, ಅದು ಯಾವ ಥರ ಇದೆ ಅಂತೇಳಿ ತಿಳ್ಕೊಳ್ಳೋ ಮುಖಾಂತರ, ಟ್ರೈನಿಂಗ್ ತೊಗೊಳ್ಳೋ ಮುಖಾಂತರ ನೀವೆಲ್ಲರೂ ಕೂಡ ಲಕ್ಷಾಧಿಪತಿ ಮತ್ತು ಕೋಟ್ಯಾಧಿಪತಿ ಆಗಿ ಅಂತ ಹೇಳ್ತಾ ನಾನು ಎರಡು ಮತ್ತೆ ಮುಚ್ಚಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನ ಬಂತು, ವಿಶ್ ಯು ಗುಡ್ ಲಕ್ ಸರ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರ ಜೊತೆ ಒಂದು ಮಾತು ಸೇರಿಸ್ತೀನಿ ನೋಡಿ, ನಾವೆಲ್ಲ ದುಡ್ಡು ಕೊಟ್ಟಿರ್ಬೋದು 6,000 ಬಟ್ ಆದರೆ ಆ ದುಡ್ಡು ಇವತ್ತಿಲ್ಲ ನಾಳೆ ಖಾಲಿ ಆಗುತ್ತೆ. ಅವ್ರು ಹೇಳ್ಕೊಟ್ಟ ವಿದ್ಯೆ ಇದೆಯಲ್ಲ ಅದು ಶಾಶ್ವತವಾಗಿ ಉಳಿಯುತ್ತೆ. ಅವರು ನಾವು ಬದುಕೋದಕ್ಕೆ ಎಲ್ಲ ಥರ ದಾರಿ ಇರುತ್ತೆ, ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡೋದಕ್ಕೆ ದಾರಿ ಕೊಡೋವಂಥ ಏಕೈಕ ವ್ಯಕ್ತಿ. ಟ್ರೇಡಿಂಗ್ ಅನ್ನೋದು ನಮ್ಮ ಕರ್ನಾಟಕದೊಳಗೆ ಅವೇರ್ನೆಸ್ಸೇ ಇರಲಿಲ್ಲ. ಇಲ್ಲಿಗೆ ಬಂದಿದ್ದಾದಮೇಲೆ ನೋಡಿ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಇದೆ ಅನ್ನೋ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋಲ್ಲ. ಇಲ್ಲಿಗೆ ಬಂದಿದ್ದಾದಮೇಲೆ ಗೊತ್ತಾಗೋದು ಟ್ರೇಡಿಂಗ್ ಅನ್ನೋದು ಈ ಸೊಸೈಟಿಯಲ್ಲಿ ಬೆಳೆದಿರೋ ನೆಗೆಟಿವ್ ಬದಲು ಎಷ್ಟೊಂದು ಪಾಸಿಟಿವ್ ಇದೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಟಿ ಡಿ ಅಕಾಡೆಮಿ. ಆ್ಯಸ್ ಎ ಬಿಗಿನರ್ ತುಂಬ ಚೆನ್ನಾಗಿತ್ತು, ತುಂಬ ಇನ್ಫಾರ್ಮೇಷನ್ ಸಿಕ್ತು. ಸೊ ಬರಕ್ಕೆ ಮುಂಚೆ ಕಾನ್ಫಿಡೆಂಟ್ ಇರಲಿಲ್ಲ, ಸೊ ನೌ ಬೆಟರ್. ಆ್ಯಸ್ ಅ ಬಿಗ್ನರ್ ಸರ್ ವಾಸ್ ಎಕ್ಸಲೆಂಟ್. ಐ ಕೇಮ್ ಹಿಯರ್ ವಿತ್ 0 ನಾಲೆಜ್,
ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಟ್ರೇಡಿಂಗ್ ಬಟ್ ಹಿ ವಾಸ್ ಎಕ್ಸಲೆಂಟ್. ನಾನು ಹೆಡ್ಜಿಂಗ್ ಕಲಿಯಕ್ಕೆ ಬಂದಿದ್ದೀನಿ. ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೆ, ಅದರಿಂದ ಇದನ್ನು ಕಲ್ತ್ಕೋಬೇಕು ಅಂತ ಬಂದೆ. ತುಂಬ ಹೆಲ್ಪ್ ಆಯಿತು, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಮುಂಚೆಯಿಂದ ಟ್ರೇಡಿಂಗ್ ಮಾಡ್ತಿದ್ದೆ, ಬಟ್ ದೆನ್ ಇಟ್ ವಾಸ್ ಲೈಕ್ ಎನ್ ಹಾಫ್ ಕುಕ್ ನಾಲೆಜ್. ಬಟ್ ಇಲ್ಲಿ ಬಂದಮೇಲೆ ಕಾನ್ಸೆಪ್ಟ್ಸ್ ತುಂಬಾ ಕ್ಲಿಯರ್ ಆಗಿದೆ ಆ್ಯಂಡ್ ಈಗ ಬಹಳ ಕಾನ್ಫಿಡೆನ್ಸ್ ಇದೆ. ಮುಂಚೆ ಇದ್ದಿದ್ದ ಫಿಯರ್ ಈಗಿಲ್ಲ. ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು. ಫೀಚರ್ಸ್ ಆಪ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಸೊ ಇದರಿಂದ ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀನಿ 3 ದಿವಸ ಟ್ರೈನಿಂಗಲ್ಲಿ. ತುಂಬ ಎಕ್ಸಲೆಂಟ್ ಆಗಿದೆ, ಬಂದು ಎಲ್ಲರೂ ಕಲ್ಕೋಬೋದು. ಬೇಸಿಕ್ಸ್ ಎಲ್ಲ ರಿಫ್ರೆಶ್ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಸರ್ ಕೂಡ ಚೆನ್ನಾಗಿ ಇದು ಮಾಡಿದ್ದಾರೆ, ಲೆಕ್ಚರ್ ಮಾಡಿದ್ದಾರೆ. ಈಗ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಇನ್ವೆಸ್ಟ್ ಅಂತ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಅಕಾಡೆಮಿ ಇದೊಂದು, ಕಲಿಯೋರಿಗೆ ಮತ್ತು ಫ್ಯಾಕಲ್ಟಿ ಬಗ್ಗೆ ತುಂಬ ಇದಿದ್ದ ಕಾನ್ಫಿಡೆನ್ಸಲ್ಲಿ ನಾವು ಕಲಿತಿದ್ದೀವಿ. ತುಂಬ ಹೆಲ್ಪ್ಫುಲ್ ಆಯಿತು. ಇನ್ನೂ ಏನಾರು ಕಲಿಯೋದಿದ್ರೂ ಇದೇ ಅಕಾಡೆಮಿಗೆ ಬಂದು ಕಲಿಬೋದು. ಬಟ್ ಟಿ ಡಿ ಅಕಾಡೆಮಿಗೆ ಇಸ್ ಒಂದು ಗುಡ್ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ಬೋದು ಸರ್. ದೋಸ್ ಸ್ಟಾರ್ಟೆಡ್ ಕೆರಿಯರ್ ಇನ್ ಟ್ರೇಡಿಂಗ್, ಅವ್ರಿಗೆ ಬೇಕಾದಷ್ಟು ಫಂಡಮೆಂಟಲ್ಸ್ ಜೊತೆಗೆ ರಿಯಲ್ ಟೈಮ್ ಟ್ರೇಡಿಂಗ್ಗೆ ಬೇಕಾಗಿರೋ ಎಷ್ಟೊಂದು ಕೀ ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೀರಾ. ಸೊ ಇದು ಅಡಾಪ್ಟ್ ಮಾಡಿಕೊಂಡು ಸಿನ್ಸಿಯರ್ ಆಗಿ ಡಿಸಿಪ್ಲಿನ್ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ಸಕ್ಸಸ್ ಆಗುತ್ತೆ. 2 ವರ್ಷದಿಂದ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೆ, ಬಟ್ ಆಪ್ಷನ್ಸ್ ಅಂದರೆ ನನಗೆ ತುಂಬ ಭಯ ಇತ್ತು. ಯಾಕಂದರೆ ಆಪ್ಷನ್ ಸೆಲ್ಲಿಂಗ್ ಅಂದರೆ ತುಂಬ ದುಡ್ಡು ಕಳ್ಕೊತಾರೆ, ಅದು ಹೆಂಗೆ ಕಳ್ಕೊತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಮನೋಜ್ ಸರ್ ಆಪ್ಷನ್ಸ್ ಸೆಲ್ಲಿಂಗಲ್ಲೇ ತುಂಬ ದುಡ್ಡಿದೆ ಅಂತೇಳ್ಬಿಟ್ಟು ಹೇಳಿ ಅದು ಹೆಂಗೆ ಗಳಿಸ್ಬೋದು, ಹೆಂಗೆ ಹೆಡ್ಜಿಂಗ್ ಮಾಡ್ಬೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಹೆಂಗೆ ದುಡ್ಡು ಮಾಡಬೇಕು ಅಂತ ನೋಡ್ಕೋಬೇಕು. ತುಂಬ ಚೆನ್ನಾಗಿತ್ತು. ಸೊ ABCD ಕೂಡ ಗೊತ್ತಿರಲಿಲ್ಲ ಟ್ರೇಡಿಂಗಲ್ಲಿ ಏನು ಅಂತ. ಸೊ ಇಲ್ಲಿ ಬಂದು ಒಂದು ಮಟ್ಟಿಗೆಲ್ಲ ಕಲ್ತಿದ್ದೀನಿ. TD ಬರೋದಕ್ಕೂ ಮುಂಚೆ ನಾವು ಯಾವುದೇ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರು ನಾಲೆಡ್ಜ್ ಇಲ್ಲದೆ ಟ್ರೇಡಿಂಗ್ ಮಾಡ್ತಾ ಇದ್ವಿ. ಇಲ್ಲಿಗೆ ಬಂದಮೇಲೆ ನಮಗೆ ಬೇಸಿಕ್ಕಿಂದ ಯಾವ ಥರ ನಾಲೆಡ್ಜ್ ಇಂದ ಟ್ರೇಡಿಂಗ್ ಮಾಡ್ಬೇಕನ್ನೋದು ಗೊತ್ತಾಗಿದೆ. ಇಲ್ಲಿ ಬಂದರೆ ಈಗ ನಮ್ಗೆ ಎಷ್ಟು ಇದುವರೆಗೂ ನಾವು ಏನೇನು ಲಾಸ್ ಮಾಡ್ಕೊಂಡಿದ್ದೀವೋ ಅದನ್ನೆಲ್ಲ ವಿತ್ ನಾಲೆಡ್ಜ್ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು TD. ನನಗೆ ಸ್ಟಾಕ್ ಬಗ್ಗೆ ಗೊತ್ತಿದ್ದಿಲ್ಲ, ನಮ್ಮ ಫ್ರೆಂಡು ಅಡ್ವೈಸ್ ಮಾಡ್ದೆ TD. ಸೊ ಇದರಿಂದ ನಾನು ಯಾವ ಥರ ಯೂಸ್ ಮಾಡ್ಬೇಕನ್ನೋದು ಗೊತ್ತಾಗಿದೆ. ಸೊ ನಾನು ಮುಂಚೆ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೆ, ಅವಾಗ ಓನ್ಲಿ ಪ್ರೈಸ್ ಎಕ್ಸ್ಚೇಂಜ್ ಯೂಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಬಂದ ನಂತರ ಸೊ ಮನಿ ಮ್ಯಾನೇಜ್ಮೆಂಟ್ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಸೊ ನಮ್ಮ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಒಂದೇ ಅಲ್ಲ, ನಮ್ಮ ಇನ್ವೆಸ್ಟ್ಮೆಂಟ್ನ ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಬಂದು ಕಲ್ತಿದೆ. ಹೆಡ್ಜಿಂಗ್ ಮುಖಾಂತರ ನಾವು ಕೊಡ್ತಾ ಇರೋ 6,500ಕ್ಕೆ ಸುಮಾರು 25,000 ಕೊಡ್ತಾ ಇರೋ ಫೀಸ್ನಷ್ಟು ಇಲ್ಲಿ TD ಅಕಾಡೆಮಿಲಿ ಬಿಗಿನರ್ಸ್ಗೆ ಚೆನ್ನಾಗಿ ಅರ್ಥ ಆಗಂಗೆ ಹೇಳ್ಕೊಡ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಲ್ಯಾಕ್ ಆಫ್ ನಾಲೆಡ್ಜಿಂದನೇ ಎಲ್ಲ ಟ್ರೇಡ್ ಮಾಡ್ತಾರೆ, ಸೊ ಎಲ್ಲ ಕಳ್ಕೊತಾರೆ. TD ಅಕಾಡೆಮಿಗೆ ಬಂದರೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ, ನಿಮ್ಮ ಕೆರಿಯರ್ನ ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ. ಆ್ಯಕ್ಚುಲಿ ನಾನು ಫುಲ್ ಬಿಗಿನರ್, ಹುಬ್ಳಿಯಿಂದ ಬಂದಿದ್ದೀನಿ ಕಲೆಗೆ. ಇಲ್ಲಿ ಫ್ರಮ್ ದ ಬಿಗಿನಿಂಗಿಂದ ಫ್ರಮ್ ದ ಸ್ಟ್ರಾಟಜಿ ಮಟ್ಟ ಏನೇನು ಹೇಳಬೇಕಲ್ಲ ಎಲ್ಲ ಮನೋಜ್ ಸರ್ ಅವ್ರು ಹೇಳ್ಕೊಟ್ಟಿದ್ದಾರೆ. ಒಂದು ಐಡಿಯಾ ಬಂದಿದೆ, ಮತ್ತೊಂದು ಗ್ಯಾರಂಟಿ ಬಂದಿದೆ, ಏನಾದರೂ ದುಡ್ಡು ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಒಳಗೆ ಅಂತ ಒಂದು ಗ್ಯಾರಂಟಿ ಇದೆ. ಕೋರ್ಸ್ ಎಲ್ಲ ಚೆನ್ನಾಗಿತ್ತು, ಎಕ್ಸಲೆಂಟ್ ಕೋರ್ಸ್. ಅರ್ಥ ಆಗದೆ ಇರೋದೆಲ್ಲ ಕ್ಲಿನಿಕ್ ಅರ್ಥ ಆಗೋಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಎಕ್ಸಲೆಂಟ್ ಕೋಚಿಂಗ್ ಇದೆ. ಒಂದ್ಸಲ ಎಲ್ಲರೂ ಬರಬೇಕು, ಶೇರ್ ಮಾರ್ಕೆಟ್ ಅಂದ್ರೆ ಏನು ತಿಳ್ಕೊಬೇಕು. ನಮ್ಗೆ ಮನೋಜ್ ಸರ್ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಚೆನ್ನಾಗಿ ಕೋಚಿಂಗ್ ಕೊಟ್ಟರು, ಮತ್ತು ಇದರಲ್ಲಿ ಒಂದು ಶೇರ್ ಮಾರ್ಕೆಟಲ್ಲಿ ಎಲ್ಲರೂ ಹೇಳ್ತಾರೆ ಲಾಸ್ ಆಗುತ್ತೆ ಅಂತ, ಬಟ್ ಇಲ್ಲಿ ಬಂದು ಕಲ್ತರೆ ಲಾಸ್ ಆಗಲ್ಲ 100%. ಮತ್ತು ಸಾರ್ ಒಂದು ದುಡ್ಡು ಇಲ್ದಿರೋನು ಇದರಲ್ಲಿ ಶೇರ್ ಇದು ಮಾಡಿ ದುಡ್ಡು ಮಾಡ್ಬೋದು ಅನ್ನೋದು ಪ್ಲೆಡ್ಜಿಂಗ್ ಅಂತ ಒಂದು ಆಪ್ಷನ್ ಹೇಳ್ಕೊಟ್ರು, ಅದು ತುಂಬ ನಮಗೆ ಇಷ್ಟ ಆಯಿತು. TD ಅಕಾಡೆಮಿ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ, ಕಲಿಬೋದು, ಬರ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಲರ್ನಿಂಗು ತುಂಬ ಯೂಸ್ಫುಲ್ ಇದೆ ಇಂಡಿಯಾದಲ್ಲಿ, ನಾವು ಒಂದು ಸ್ವಲ್ಪ ಬೆಳವಣಿಗೆ ಬೆಳಿಬೋದು ಈ ಲೈಫಲ್ಲಿ. ಕೋರ್ಸಸ್ ತುಂಬ ಚೆನ್ನಾಗಿದೆ, ಲೈಕ್ ಬೇಸಿಕ್ಕಿಂದ ಹೇಳ್ಕೊಡ್ತಾರೆ, ಗೊತ್ತಿಲ್ಲದೆ ಇರೋರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೇಸಿಕ್ ಫಂಡಮೆಂಟಲಿಂದ ಅಡ್ವಾನ್ಸ್ವರೆಗೆ ಹೇಳ್ಕೊಡ್ತಿದ್ದಾರೆ, ಲಾಸ್ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಮನಿ ಹೆಂಗೆ ಸೇವ್ ಮಾಡೋದು ವಿತೌಟ್ ಲಾಸ್, ಆ ಸ್ಟೆಪ್ಸ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಈ ಹೆಡ್ಜಿಂಗ್ ಮೆಥಡ್ ಅಂದರೂ ತುಂಬ ಚೆನ್ನಾಗಿದೆ. ಸೊ ಯಾರು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಬಂದು ಕಲ್ತ್ಕೊಂಡು ಹೋಗೋದು. ಸೊ ಎಲ್ಲರೂ ಬನ್ನಿ, ಕಲ್ತ್ಕೊಳ್ಳಿ, ಒಳ್ಳೆ ದುಡ್ಡು ಮಾಡಿ. ಥ್ಯಾಂಕ್ ಯು. TD ಅಕಾಡೆಮಿಗೆ ಬನ್ನಿ, ನಾಲೆಜ್ ಜೊತೆ ದುಡ್ಡು ಮಾಡಿ. TD ಅಕಾಡೆಮಿಗೆ ಬಂದು ತುಂಬ ಹೊರತಾಯಿತು. ನಾವು ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ ದುಡ್ಡು ಇವತ್ತು ಇರುತ್ತೆ ಹೋಗುತ್ತೆ, ಬಟ್ ಆದರೆ ಅವ್ರು ಕಳ್ಸ್ಕೊಟ್ಟ ವಿದ್ಯೆ ಮಾತ್ರ ಅವ್ರು ಸಹಾಯ ತನಕ ನಾವು ಯೂಸ್ ಮಾಡ್ಕೋಬೋದು, ಮತ್ತು ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಇದು ನಿಜವಾಗ್ಲೂ ವರ್ತ್. ಇನ್ನು ಎಲ್ಲರೂ ಅದು ಎಸ್ಪೆಷಲಿ ನಮ್ಮ ಕನ್ನಡದವರಾಗಿ ಎಲ್ಲರೂ ಅದನ್ನ ಯೂಸ್ ಮಾಡ್ಬೋದು, ಖಂಡಿತ ನಮ್ಮ ಆದ ಭಾಷೆಯಲ್ಲೇ ಅದು ಕಲ್ಸ್ಕೊಡ್ತಾರೆ, ಇನ್ನೂ ಬೇಗ ಅರ್ಥ ಆಗುತ್ತೆ, ಖಂಡಿತ ಇದು ವರ್ತ್ ಅನಿಸುತ್ತೆ, ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ನಾನು ಮೈಸೂರಿಂದ ಸತ್ಯನಾರಾಯಣ ಅಂದ್ಬಿಟ್ಟು, ನಾನು ಈ TD ಅವ್ರದ್ದು ಅಕಾಡೆಮಿದು ಒಂದು ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಸುಮಾರು ಸತಿ ನೋಡಿದ್ದೀನಿ. ಆದರೆ ಇದೆಲ್ಲ ಡೈರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಕ್ಲಾಸಲ್ಲಿ ಏನು ಕೊಡ್ತಾರೆ ಮಾಹಿತಿ ತಿಳ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಬಂದಿದ್ದೀನಿ. ಇದರದ್ದು ತುಂಬ ಅದ್ಭುತವಾದ ಪ್ಲಾಟ್ಫಾರಮ್ಮು. ಇವತ್ತು ಸರ್ ಹೇಳ್ದಂಗೆ ಇವತ್ತು ಇದರಿಂದ ಒಂದು ಯಾವ ರೀತಿ ಜನರು ಅಚೀವ್ಮೆಂಟ್ ಮಾಡ್ಕೊಳ್ತಾರೆ, ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಅವರವ್ರಿಗೆ ಅವ್ರ ಕೈಯಲ್ಲಿದೆ. ಆದರೆ ಅದ್ಭುತವಾದ ಪ್ಲಾಟ್ಫಾರ್ಮ್ ಅಂತ ಮಾತ್ರ ನಾನು ಹೇಳ್ತೀನಿ. ಜೊತೆಗೆ
ಇದನ್ನು ಎಲ್ಲರೂ ಕೂಡ ಬಂದುಬಿಟ್ಟು ಕನ್ನಡದಲ್ಲೇ ಇರೋದ್ರಿಂದ ಇದನ್ನು ಎಲ್ಲರೂ ಕೂಡ ಒಂದು ತಗೊಂಡು ಒಂದು ಅದ್ಭುತವಾದಂಥ ಮನಿ ಮೇಕ್ ಅಂದರೆ ಇದು ಫೈನಾನ್ಸ್ ಫ್ರೀಡಮ್ಮು ಏನಿದೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ. ನಾವು ತುಮಕೂರಿಂದ ಬರ್ತಾರೋದು, ನಮ್ಮ ಹೆಸರು ರಘು ಅಂತ. ಮಾರ್ಕೆಟ್ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ, ಕನ್ನಡದಲ್ಲಿ ಸಿಂಪಲ್ಲಾಗಿ ನಮ್ಮ ಮನಸ್ಸಾರು ತುಂಬ ಚೆನ್ನಾಗಿ ಎಲ್ಲರಿಗೂ ತಿಳಿಯಂಗೆ ಹೇಳ್ಕೊಡ್ತಿದ್ದಾರೆ. ದಯವಿಟ್ಟು ನೀವು ಎಲ್ಲ ಬೇಗ ಬಂದು ಜಾಯ್ನ್ ಆಗಿ. ಸದೃಢ ಭಾರತಕ್ಕೆ ಮನೋಜ್ ಕುಮಾರ್ ಅವರು, ಟಿ ಡಿ ಅಕಾಡೆಮಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಫ್ಯಾಕಲ್ಟಿಗಳು ತುಂಬ ಚೆನ್ನಾಗಿದೆ. ಇಷ್ಟು ಕಡಿಮೆ ಅಮೌಂಟಿಗೆ ಇಷ್ಟು ನಾಲೆಡ್ಜನ್ನು ಕೊಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಬಂದು ಸೇರಲೇಬೇಕಿದಕ್ಕೆ. ಇದನ್ನು ಸ್ಕೂಲು ಕಾಲೇಜಲ್ಲಿ ಫಸ್ಟ್ ಹೇಳ್ಕೊಡ್ಬೇಕು. ತುಂಬ ಏಜ್ ಆದಮೇಲೆ ತುಂಬ ಜನ ಬಂದಿದ್ದಾರೆ. ಬೇಸಿಕಲ್ಲಿ ಬಂದರೆ ಭಾರತ ಇನ್ನೂ ಅಭಿವೃದ್ಧಿ ಆಗುತ್ತೆ. ಕರ್ನಾಟಕಕ್ಕೆ ಇಂಥ ಅಕಾಡೆಮಿಗಳು ಬೇಕು. ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲೇನು ಅಂತೇಳಿದ್ರೆ ದುಡ್ಡು ಯಾವಾಗಲೂ ಲಾಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಯಾವ ರೀತಿ ನಾವು ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು, ಬೇರೆ ಮಾರ್ಗಗಳಲ್ಲಿ ಹೋಗಿ ಅಡ್ಡದಾರಿಗಳು ಹಿಡಿದಾಗೆ ಸರಿಯಾದ ಮಾರ್ಗದಲ್ಲಿ ಯಾವ ರೀತಿ ಹಣ ಮಾಡಬೇಕು, ಅದರ ಜೊತೆಯಲ್ಲಿ ನಾವು ಈ ಕೋರ್ಸಿಗೆ ಬಂದಾಗ ಇಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆ ಕೋರ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವ್ರು ಹೇಳ್ತಕ್ಕಂಥ ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದಾರೆ. ಆ ಕ್ಲಾರಿಟಿ ನಮ್ಗೆ ಏನು ಮಾಡುತ್ತೆ ಅಂದರೆ ಇನ್ನಷ್ಟು ಭರವಸೆಯನ್ನು ತುಂಬುತ್ತೆ. ಸೊ ಮುಂದಿನ ತರಗತಿಗಳಲ್ಲಿ ಇದನ್ನು ರಿಪೀಟ್ ಮಾಡ್ತೀವಿ ಅಂತ ಹೇಳಿದಾರಲ್ವ, ಸೊ ಅದು ಸಾಕಷ್ಟು ನಮಗೆ ಅನುಭವನ ಕೊಡುತ್ತೆ. ಇಲ್ಲಿ ಬರ್ತಕ್ಕಂಥವ್ರು ಯಾರೂ ಲಾಸ್ ಆಗಬಾರ್ದು ಅಂತಕ್ಕಂಥ ಅವರ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಮಿಸ್ಸಸ್ ಇಲ್ಲಿ ಮಾಡಿದ್ದಾರೆ, ಇಡೀ ಫ್ಯಾಮ್ಲಿ, ನಾನು ನನ್ನ ಹೆಂಡತಿ ಮತ್ತು ನನ್ನ ಮಗಳು ಇವತ್ತು ಬಂದಿದ್ದೀವಿ. ಸೊ ಮೂರು ಜನ ಇಲ್ಲಿ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿದೆ. ಮನೋಜ್ ಅವರ ಒಂದು ಈ ಒಂದು ಅಭಿವೃದ್ಧಿ ವಿಶ್ವದಾದ್ಯಂತ ಹರಡಲಿ ಅಂತ ಹರಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ಐ ಎಮ್ ಕಂಪ್ಲೀಟ್ಲಿ ಲೈಕ್ ಔಟ್ ಆಫ್ ದಿಸ್ ಫೀಲ್ಡ್. ನನಗೆ ಅದ್ರ ಬಗ್ಗೆ ಸ್ವಲ್ಪ ಪ್ರಿಡಿಜುಡೀಸ್ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಯಿತು. ಮತ್ತು ತುಂಬ ಈ ಥರ ಸ್ಟ್ರಾಟಜೀಸ್ ಎಲ್ಲ ಇದೆ ಅಂತ ಏನೂ ಗೊತ್ತಿರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಕಲಿತೆ. ಐ ವಾಸ್ ಫೋಬಿಕ್ ವಿತ್ ಆಲ್ ದಿಸ್ ನಂಬರ್ಸ್, ಬಟ್ ಈಗ ಧೈರ್ಯ ಬಂದಿದೆ, ಏನೋ ಒಂದು ಟ್ರೇಡ್ ಮಾಡ್ಬೋದು, ದುಡ್ಡು ಸಂಪಾದಿಸ್ಬೋದು ನಾನು ಅಂತ. ನಾನು ಆ್ಯಕ್ಚುಲಿ ಬೆಳಗಾವಿಂದ ಬಂದಿರೋದು. ಮೊದಲು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಟಿ ಡಿ ಅಕಾಡೆಮಿ ಬಗ್ಗೆ, 3 ಡೇಸ್ ಟ್ರೈನಿಂಗ್ ಅಂತಲೂ ಹೇಳ್ತಾಯಿದ್ರು. ನಾನು ಅಂದ್ಕೊಂಡೆ 3 ಡೇಸಲ್ಲಿ ಏನು ಹೇಳ್ತಾರೆ, ಬೇರೆ ಕಡೆ ಎಲ್ಲ 10-15 ಜನ 25,000 30,000 ಕೊಟ್ಟು ಟ್ರೈನಿಂಗ್ ತೊಗೋತಾರೆ, ಇವರು 6,500 3 ದಿನದಲ್ಲಿ ಏನು ಕಲಿಸ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಷ್ಟೆಲ್ಲ ನಾಲೆಜ್ ಇದೆ, 3 ದಿನದಲ್ಲಿ ಇಷ್ಟೆಲ್ಲ ನಾಲೆಜ್ ಕೊಡ್ತಾರೆ ಅಂತ. ಇವಾಗ ತುಂಬ ಚೆನ್ನಾಗಿ ನಾಲೆಜ್ ಸಿಕ್ಕಿದೆ, ಇನ್ಮೇಲೆ ದುಡ್ಡು ಮಾಡ್ತೀನಿ ಅಂತ ನಂಬಿಕೆ ಬಂದಿದೆ. ಬೇರೆಯವರಿಗೆ ಹೇಳೋದಷ್ಟೇ, ನಿಮಗೆ ಕಲಿಬೇಕು ಅಂತ ಇದ್ದರೆ ಡಿ ಡಿ ಅಕಾಡೆಮಿಗೆ ಬನ್ನಿ. ಇದು ಶೇರ್ ಮಾರ್ಕೆಟ್ ಕಲಿಬೇಕಂತಂದ್ಬಿಟ್ಟು ತುಂಬ ಇಷ್ಟಪಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಂಡ್ಕೊಡ್ತಾರೆ. ಮತ್ತು ಇದು ಶೇರ್ ಮಾರ್ಕೆಟ್ನಲ್ಲಿ ಎಡ್ಜಿಂಗು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಎಡ್ಜಿಂಗ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ಮನೋಜ್ ಸರ್ ಕೊಡ್ತಾರೆ. ಮನೋಜ್ ಸರ್ ತುಂಬ ಕನಲೆಜಬಲ್ ಪರ್ಸನ್ನು, ತುಂಬ ನಮಗೆ ಹೆಲ್ಪ್ ಆಗೋ ರೀತಿ, ನಮ್ಗೆ ಅರ್ಥ ಆಗೋ ರೀತಿ ಅವರು ಶೇರ್ ಮಾರ್ಕೆಟ್ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಮತ್ತು 2-2 ಸಲ ನಮಗೆ ಗೊತ್ತಿಲ್ಲದ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಟಿ ಡಿ ಅಕಾಡೆಮಿನಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ನಾವು ಈ ಟಿ ಡಿ ಅಕಾಡೆಮಿಗೆ ಒಂದು ಚಿಕ್ಕ ಹಳ್ಳಿಯಿಂದ ಬಂದೀವಿ. ನಮಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಗೈಡ್ಲೈನ್ ಕೊಡ್ತಾರೆ ಅಂದ್ಕೊಂಡು, ಆದರೆ ಅಪ್ಪಟವಾಗಿ ನಮ್ಮ ಹಳ್ಳಿ ಜನ ಕೂತಾಗತ್ತರ ಕನ್ನಡದಲ್ಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಮನು ಸರು ಈ ಟಿ ಡಿ ಅಕಾಡೆಮಿಗೆ ತುಂಬ ಥ್ಯಾಂಕ್ಸ್. ನಾವು ಹಳ್ಳಿಯಿಂದ ಬಂದೀವಿ, ನೋಡೋಣ ಕಲಿಯುವಷ್ಟು ಶೇರ್ ಮಾರುಕಟ್ಟೆಯಲ್ಲಿ ಏನು ಬಂಡವಾಳ ತೊಡಗಿಸ್ಬೇಕು ಅದನ್ನು ಸ್ವಲ್ಪ ಕಲ್ತಿದ್ದೀವಿ, ಇನ್ನೂ ಒಂದು ಸ್ವಲ್ಪ ತರಬೇತಿ ತಾಂತೀವಿ. ನಮಸ್ಕಾರ. ಶೇರ್ ಮಾರ್ಕೆಟ್ ಅಂದರೆ ತುಂಬ ಭಯನೇ, ಬಟ್ ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆದರೆ ಇಲ್ಲಿ ಬಂದಮೇಲೆ ಪೂರ್ತಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಮಾಡ್ತೀನಿ, ದುಡ್ಡು ಗಳಿಸ್ತೀನಿ ಅನ್ನೋದು ಇದೆ, ಧೈರ್ಯ ಇದೆ. ಮೊದಲನೇದಾಗಿ ಈ ಕನ್ನಡದಲ್ಲಿ ಇದು ಟ್ರೈನಿಂಗ್ ಕೊಡ್ತಾ ಇರೋದು ತುಂಬ ಖುಷಿಯಾಗಿದೆ. ಒಂದು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ 2ನೇದಾಗಿ ಹೇಳೋಕ್ಕೆ ಹೋದರೆ ಈ ಕ್ಲಾಸ್ ಅಟೆಂಡ್ ಮಾಡಿದಮೇಲೆ ಇವರು ಎಷ್ಟು ನಾಲೆಜ್ ಕೊಡ್ತಿದ್ದಾರೆ ಅಂದರೆ, ಇದು 6,500 ಸುಮ್ಮನೆ ಬಂದುಬಿಟ್ಟು 3 ದಿನ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗಲಿ ಅಂತ ನಮಗೆ ಕಂಟಿನ್ಯೂಸ್ ಆಗಿ ಬರಲಿಕ್ಕೆ ಇವ್ರು ಚಾರ್ಜ್ ಮಾಡ್ತಾರೆ ಹೊರತು ಇದಕ್ಕಿಂತ ತುಂಬ ಜಾಸ್ತಿ ವ್ಯಾಲ್ಯೂ ಇದೆ ಇವರು ಹೇಳ್ಕೊಡೋದು. ಹಾಗೆಯೇ ಬಂದುಬಿಟ್ಟು ತುಂಬ ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ದಾರೆ. ಇವಾಗ ಇದರಿಂದ ಚೆನ್ನಾಗಿ ಒಳ್ಳೆ ಆಲ್ಗರಿದಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಕೈ ಸುಟ್ಕೊಳ್ಳದೆ ದುಡ್ಡು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬಂದಿರೋದು. ಏನು ಕೂಡ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಂತಂದರೆ, ಮನಸ್ಸರು ಫುಲ್ ಡೀಟೇಲ್ ಆಗಿ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಏನು, ಎಲ್ಲ ಅಫೋರ್ಡೆಬಲ್ ಕಾಸ್ಟಲ್ಲಿ 6,500 ರೂಪಾಯಿ ದುಡ್ಡಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕ್ಲಾಸ್. ಒಬ್ಬ ಬಡವ ಕೂಡ ಶ್ರೀಮಂತ ಆಗೋಕ್ಕೆ ಇದೊಂದೇ ದಾರಿ ಇರೋದು ಸ್ಟಾಕ್ ಮಾರ್ಕೆಟ್ ಅನ್ನೋದು, ಅದು ಟಿ ಡಿ ಅಕಾಡೆಮಿ ಮಾತ್ರ ಹೇಳ್ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟ. ನಾನು ಬಂದಿರೋದು ಕೆ ಆರ್ ನಗರದಿಂದ ಬಂದಿರೋವಂಥದ್ದು. ನನಗೆ ಇಷ್ಟು ದಿನ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಅಂದರೆ ಬೇರೆಯವ್ರು ಮಾಡ್ತಿರೋದು ನಾನು ನೋಡಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಟಿ ಡಿ ಅಕಾಡೆಮಿ ಬಂದಿದ್ದು ನನಗೆ ಏನು ಖುಷಿ ಅನ್ನಿಸ್ತು ಅಂತಂದರೆ,
ಫಸ್ಟ್ ಎಲ್ಲರೂ ಹೇಳೋದು ಏನಂತಂದರೆ ನೀವು ಹಂಗೆ ದುಡ್ಡು ಮಾಡ್ತೀರಾ ಹಿಂಗೆ ದುಡ್ಡು ಮಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಆಲು ಸರಿ ಹೇಳೋದು ದುಡ್ಡು ಮಾಡ್ತೀರಾ ಅಂತ ಅನ್ನೋದಕ್ಕಿಂತ ನೀವು ಕಳ್ಕೋತೀರಾ ಅಂತ ಹೇಳಿ ಆಮೇಲೆ ಹೇಗೆ ದುಡ್ಡು ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಅದು ನನಗೆ ಥ್ಯಾಂಕ್ಫುಲ್ ಅನ್ನಿಸುತ್ತೆ. ಟಿ ಡಿ ಅಕಾಡೆಮಿಗೆ ನಾನು ಬಂದು ವರ್ತೇಬಲ್ ಅನ್ನಿಸ್ತಿದೆ. ಆ್ಯಕ್ಚುಲಿ ಗೋಲ್ಡ್ ಮೆಂಬರ್ಶಿಪ್ ತೊಗೊಂಡು ನನಗೆ ಖುಷಿ ಅನ್ನಿಸ್ತಿದೆ. ಮೂಲತಃ ಮೈಸೂರು, ಬೇಸಿಕಲಿ ಗುಂಡ್ಲುಪೇಟೆ, ಸೆಟ್ಲ್ ಆಗಿರೋದು ಮೈಸೂರಲ್ಲಿ. ಬಟ್ ನಮಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಟೆಕ್ನಿಕ್ ಬಗ್ಗೆ ನಮ್ಗೆ ಐಡಿಯಾಸೇ ಇರಲಿಲ್ಲ. ಆಲ್ರೆಡಿ ತುಂಬ ಜನ ಏನಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ಗೆ ನಾನು ಮಾಡಿ ನಿಮಗೆ ಅಮೌಂಟ್ ಕೊಡ್ತೀನಿ ಅಂತೇಳಿ ಆ ಥರ ನಾನು ಕೂಡ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಅದರ ನಿಯರ್ ಟು ನಿಯರ್ 5 lakh ಲಾಸ್ ಮಾಡ್ಕೊಂಡಿದ್ದೀನಿ. ಯಾವಾಗ ಅದನ್ನು ಮಾಡೋಕ್ಕೆ ಆಗಲ್ಲ ಸರ್ ಅಂತೇಳಿ ನಮ್ಮಲ್ಲೇ ಚಾಲೆಂಜ್ ಮಾಡಿದ್ರು, ಯಾಕೆ ಮಾಡೋಕ್ಕಾಗಲ್ಲ ನೋಡುವ ಅಂತೇಳಿ ಕಲೀಲಿಕ್ಕೆ ಅಂತ ಬಂದ್ವಿ. ನಮಗೆ ಪ್ಲಾಟ್ಫಾರ್ಮ್ ಕರೆಕ್ಟಾಗಿ ಸಿಗಲಿಲ್ಲ. ಕರ್ನಾಟಕದಲ್ಲಿ ತುಂಬ ಕಡೆ ಹುಡುಕ್ತೀವಿ, ಹುಬ್ಳಿಗೆ ಹೋಗಿದ್ವಿ ಟ್ರೈನಿಂಗ್ ಸೆಷನ್ ತೊಗೊಳ್ಳಿಕ್ಕೆ, ಬೇರೆ ಬೇರೆ ಕಡೆ ತುಂಬ ಕಡೆ ಎಲ್ಲ ಟ್ರೈನಿಂಗ್ ತೊಗೊಂಡ್ವಿ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನ್ನೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಆ ಟ್ರೈನಿಂಗಲ್ಲಿ ಕೆಲವು ಎಥಿಕ್ಸು ಟೆಕ್ನಿಕ್ಸು ನಮಗೆ ಗೊತ್ತಾಗ್ತಿರಲಿಲ್ಲ. ಬಟ್ ಟಿ ಡಿಯಲ್ಲಿ ಅದೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ನೋಡುವ ಅಂತೇಳಿ 3 days ಒಂದು ಕ್ಲಾಸ್ನ ಅಟೆಂಡ್ ಮಾಡಿದ್ವಿ. ಅಲ್ಟಿಮೇಟ್ ಮಾರ್ಬಲಸ್ ಆಗಿತ್ತು, ಸಖತ್ತಾಗಿತ್ತು ಪ್ರೋಗ್ರಾಮ್ ಮಾತ್ರ. ಇನ್ನು ಮುಂದೆ ಇನ್ನು ಕಂಟಿನ್ಯೂಟಿ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಮೋರ್ ದೆನ್ 15 days ಕೂಡ ಟ್ರೈನಿಂಗ್ ಸೆಷನ್ ನಮಗಿದೆ. ತುಂಬ ಅಲ್ಟಿಮೇಟ್ ಆಗಿದೆ. ತುಂಬ ಜನ ಕಲೀಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಒಂದು ಅಡ್ಜಸ್ಟಬಲ್ ಟೈಮ್ನ ನೋಡಿಕೊಂಡು ಈ ಒಂದು ಟಿ ಡಿ ಐ ಅಕಾಡೆಮಿ ಮುಖಾಂತರ ಈ ಒಂದು ಟ್ರೈನಿಂಗ್ ಸೆಷನ್ಸ್ನ 100% ನೀವು ತೊಗೋಬೋದು. 100% ಜೀವನದಲ್ಲಿ ದುಡ್ಡು ಮಾಡೋದು ಹೇಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡ್ಡಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಅದಂತೂ 100%. ಥ್ಯಾಂಕ್ ಯು ಟಿಡೆ, ಥ್ಯಾಂಕ್ ಯು ಮನಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಯ್ ಸರ್, ನನ್ನ ಹೆಸರು ಪೂಜಾ ಅಂತ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡಿದ್ದೆ, ಆದರೆ ನಂಗೆ ಬೇಸಿಕ್ ಯಾವುದು ಕ್ಲಿಯರ್ ಆಗಿರಲಿಲ್ಲ. ಇಲ್ಲಿ 3 days ನಾನು ಇದು ವರ್ಕ್ಶಾಪ್ ಅಟೆಂಡ್ ಆದಮೇಲೆ ನಂಗೆ ಬೇಸಿಕ್ ಎಲ್ಲ ಕ್ಲಿಯರ್ ಆಗಿದೆ. ನಾನು ಹಾಸನದಿಂದ ಬಂದಿರೋದು. ನಾನು ಇದಕ್ಕಿಂತ ಮುಂಚೆ ನಾನು ಈ ಆ್ಯಡ್ಸ್ನ ಯೂಟ್ಯೂಬಲ್ಲಿ ನೋಡಿದ್ದೆ, ಟಿ ಡಿಯಲ್ಲಿ ಈ ಥರ ಕೋಚಿಂಗ್ ಕೊಡ್ತಾಯಿದ್ದಾರೆ ಅಂತ. ನನ್ನ ಫ್ರೆಂಡ್ಸ್ ಒಂದಿಬ್ಬರು ಬಂದರು, ಕಲಿತರು, ಲರ್ನ್ ಮಾಡಿದ್ರು, ಅರ್ನಿಂಗ್ ಮಾಡಿದ್ರು. ಅವರು ರೆಕಮೆಂಡ್ ಮೇಲೆ ನಾನು ಇಲ್ಲಿಗೆ ಬಂದಿದ್ದಾಯಿತು. ಈಗ 3 days ನಮಗೆ ಥಿಯರಿ ಕ್ಲಾಸ್ ಮುಗಿದಿದೆ, ನಾಳೆಯಿಂದ ಪ್ರಾಕ್ಟಿಕಲ್ ಮತ್ತು ಇದಿರುತ್ತೆ, ನಾಳೆಯಿಂದ ಮಾಡಬೇಕು. ಇದುವರೆಗೂ ಮಾಡಿದ ಕ್ಲಾಸಲ್ಲಿ ನಮ್ಗೆ ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ ಮೇಲೆ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಬರೋಕ್ಕೆ ಯಾವುದೇ ಥರ ಇದು ಬೇಡ, ಡಿಗ್ರಿ ಓದಿರಬೇಕು ಅದಿರಬೇಕು ಅಂತ ಇರಲಿಲ್ಲ. ನಿಮಗೆ ಜಸ್ಟ್ ನಾಲೆಡ್ಜ್ ಇದ್ದರೆ ಸಾಕು, ಮತ್ತು ಲ್ಯಾಪ್ಟಾಪನ್ನೆಲ್ಲ ಆಪ್ರೇಟ್ ಮಾಡೋಕ್ಕೆ ಬರಬೇಕು. ನಾನು ಅದ್ರಾಗ ಲ್ಯಾಪ್ಟಾಪ್ ಇರಲಿಲ್ಲ, ಇವ್ರದೇ ಒಂದು ಲ್ಯಾಪ್ಟಾಪ್ ಇಸ್ಕೊಂಡು ವರ್ಕ್ ಮಾಡಿದ್ದೆ. ಸೊ ಮಾಡ್ಬೋದು, ಚೆನ್ನಾಗಿದೆ, ಕಲಿತ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಚೆನ್ನಾಗಿದೆ, ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಬರ್ರಿ ಅಂತ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸಿಂದ ಬಂದಿದ್ದೀವಿ, ಬಟ್ ಆಲ್ಮೋಸ್ಟು ಲಾಸ್ ಆಗಿರೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಎಲ್ಲನೂ ನಮಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೆ ಇರೋದು ಎಲ್ಲ ಅಂದ್ಕೊಳ್ತಾರೆ ಎಲ್ಲರೂ. ಬಟ್ ನಮ್ಗೆ ಗೊತ್ತಿಲ್ಲದಿರೋ ತುಂಬ ಇರುತ್ತೆ, ಗೊತ್ತಿಲ್ಲದಿರೋದು. ಅದನ್ನ ಕಲ್ತ್ಕೊಳಕ್ಕೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಂದರೆ ಟಿ ಡಿ ಐ ಅಕಾಡೆಮಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ನಿಮ್ಮೆಲ್ಲರೂ ತಾಳ್ಮೆಯಿಂದ ಪಾಠ ಕೇಳಿದ್ದೀರ. ಸೊ ಅಗೇನ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್, ಸೊ ಯಾವುದೇ ಕಾರಣಕ್ಕೆ ಟಿಪ್ಸನ್ನು ತೊಗೊಂಡು ಟ್ರೇಡಿಂಗ್ ಮಾಡಬೇಡಿ. ಯಾರೇ ನಿಮಗೆ ಕಾಲ್ ಕೊಡೋಕ್ಕೆ ಬಂದರೂ ಕಾಲಿಗೆ ಬಿದ್ದುಬಿಡಿ. ಸೊ ಅವ್ರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ಯಾರೇ ನಿಮಗೆ PMS ಮಾಡಿಕೊಡ್ತೀನಿ, 5% ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ ಅಂದರೆ ಡೆಫಿನೆಟ್ಲಿ ನೀವು ಮೋಸ ಹೋಗ್ತೀರಾ. ಸಿ ಬೇರೆಯವ್ರು ಯಾರೂ ಬಂದು ನಿಮ್ಮ ಮನೆ ದೀಪನ ಬೆಳಗೋಕ್ಕಾಗಲ್ಲ, ನೀವೇ ಬೆಳಗ್ಕೋಬೇಕು. ದುಡ್ಡು ಮಾಡೋ ಆಸೆ ಇದ್ದರೆ ನೀವೇ ಮಾಡಬೇಕು, ಅದನ್ನು ಕಲ್ತು ಮಾಡಬೇಕು. ಸೊ ನಮ್ಮ ಒಂದು ಪ್ರಯತ್ನ ಬಂದು ನೀವೆಲ್ಲರೂ ಸಿ ನಿಮ್ಮ ನಾಲೆಜ್ ಇದ್ದರೆ ನೀವು ಲೈಫ್ ಲಾಂಗ್ ದುಡ್ಡು ಮಾಡ್ತೀರ. ಬೇರೆಯವ್ರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟರೆ ಅವ್ರು ಬದುಕಿರೋರ್ಗೂ ನೀವು ಮಾಡಿಕೊಡ್ತಾರೆ. ಸೊ ನೀವಿರೋದು ನೀವಿರೋರ್ಗೂ ದುಡ್ಡು ಮಾಡ್ಬೇಕಾದ್ರೆ ನೀವು ಕಲೀಲೇಬೇಕು, ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡು ಮಾಡಲೇಬೇಕು. ಬೇರೆ ಶಾರ್ಟ್ಕಟ್ಟೇ ಇಲ್ಲ. ಕಷ್ಟ ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಕಲಿಯೋದು ಕಷ್ಟ ಆಗ್ಬೋದು. ಬಟ್ ಕಲ್ತಾದ್ಮೇಲೆ ಎಲ್ಲನೂ ಈಸಿಯಾಗಿ ನಡೆಯುತ್ತದೆ. ಸೊ ಕಲಿಯೋವಾಗ ತುಂಬ ತಾಳ್ಮೆ ಇಟ್ಕೊಳ್ಳಿ. ಐ ತಿಂಕ್ ಬ್ಯಾಚಲ್ಲಿ ತುಂಬ ಎಲ್ಲರಿಗೂ ತಾಳ್ಮೆ ಇದೆ, ದಟ್ ಐ ಹ್ಯಾವ್ ಸೀನ್. ಇದೇ ತಾಳ್ಮೆನ ಇಟ್ಕೊಳ್ಳಿ, ನೀವೆಲ್ಲ ಮುಂದೆ ಬರ್ತೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀರಾ. ನೆಕ್ಸ್ಟ್ 5 ವರ್ಷಗಳಲ್ಲಿ ನೀವೆಲ್ಲ ಕೋಟ್ಯಾಧಿಪತಿ ಆಗ್ಬೋದು. ಡೆಫಿನೆಟ್ಲಿ ಒಂದು ವಿಷನ್ ಇಟ್ಕೊಂಡು ಮಾಡಿ, ದುಡ್ಡು ಆಟೋಮೆಟಿಕಲಿ ಬರುತ್ತೆ ನೀವು ಎಫರ್ಟ್ಸ್ ಹಾಕಿದ್ರೆ. ಸೊ ಐ ಹೋಪ್ ಎಲ್ಲರೂ ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಒಂದು ಆಶಯ. ಸೊ ನೀವೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆದರೆ ನಮ್ಮ ಕರ್ನಾಟಕ ಗುಜರಾತನ್ನು ಮೀರಿಸಿ 1 ಸ್ಥಾನಕ್ಕೆ ಹೋಗಬೇಕು. ಸೊ ಅದು ನಿಮ್ಮೆಲ್ಲರಿಂದ ಸಾಧ್ಯ. ಸೊ ನಿಮ್ಗೇನು ಗೊತ್ತಿದೆಯೋ ಹೆಡ್ಜಿಂಗ್ ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಡಿ. ಬಿಕಾಸ್ ಹೆಡ್ಜಿಂಗ್ನ ಎಲ್ಲೂ ಹೇಳ್ಕೊಡಲ್ಲ, ಯಾರೂ ಬಾಯ್ಬಿಡಲ್ಲ. ಹೆಡ್ಜಿಂಗ್ ಗೊತ್ತಿಲ್ದಿರ ತುಂಬ ಜನ ಲಕ್ಷಗಳು ಕಳ್ಕೊಂಡಿದ್ದಾರೆ.
ಹೆಡ್ಜಿಂಗ್ ವಿದ್ಯೆನ ನಿಮ್ಗೇನು ಗೊತ್ತಿದೆಯೋ ನಾಲ್ಕು ಜನಕ್ಕೆ ಸ್ಪ್ರೆಡ್ ಮಾಡಿ, ಯಾರಾದರೂ ನೇಕೆಡ್ ಕಾಲ್ ನೇಕೆಡ್ ಪುಟ್ ಮಾಡಿದ್ರೆ ಡೈರೆಕ್ಟಾಗಿ ಹೇಳಿ ಮಾಡಬೇಡ, ದಯಮಾಡಿ ಮಾಡಬೇಡ, ಬೀದಿಗೆ ಬರೋದು ಗ್ಯಾರಂಟಿ. ಸೊ ಅದಕ್ಕೆ ನೇಕೆಡ್ ಕಾಲ್ ನೇಕೆಡ್ ಪುಟ್ಟು ನೇಕೆಡ್ ಫ್ಯೂಚರ್ಸ್ ಮಾಡಿದಿರಾ, ಹೆಡ್ಜಿಂಗ್ ಅನ್ನೋ ವಿದ್ಯೆ ನೀವು ಕಲ್ತಿದ್ದೀರಾ, ಅದನ್ನು ಸ್ಪ್ರೆಡ್ ಮಾಡಿ, ಸೊ ದಟ್ ಎಷ್ಟೊಂದು ಫ್ಯಾಮಿಲಿಗಳನ್ನ ನೀವು ಉಳಿಸ್ತೀರಾ, ಅವರು ಸಹ ದುಡ್ಡು ಮಾಡೋ ಥರ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು, ಜೈ ಹಿಂದ್ ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ ಶನಿವಾರ ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 ರುಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು, ಸಿಗೋಣ ಇದೇ ಶುಕ್ರವಾರ.